Oh my god. ನಾನು ಕಾರ್ ಡ್ರೈವಿಂಗ್ ಬರಂಗಿಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಿ ವಿಡಿಯೋ. ಹೋಪ್ ಗೈಸ್ ಆರ್ ಡೂಯಿಂಗ್ ಗುಡ್. ಎಲ್ಲರೂ ದುಡ್ಡು ಹೆಚ್ಚು ನೋಡಲಿ ಹಿಂಗೆ ಖುಷಿ ಖುಷಿಯಾಗಿರಿ ನಾನಾಗ್ತಾ ಇರಿ. ಇವತ್ತು ಸ್ಪೆಷಲ್ ಡೇ ಐತಿ, ಸೊ ಇವತ್ತು ದಾಂಡೇಲಿ ಕೊಂಟೆನಿ ಸ್ಟೇಕೇಶನ್ಗೆ. ಓ, ಇವತ್ತು ನಮ್ಮ ಜೊತೆ ಇಲ್ಲ ಆಕಾಶ್ ಅದಾನ. ಹೇಳು ಆಕಾಶ್. ಹಾಯ್. ಹಾಯ್. ಹಾಂ, ಸೊ ಈಗ ಏನೇನು ಪ್ಯಾಕಿಂಗ್ ಐತೆ ಅಂತ ಹೇಳ್ತೀನಂತ, ಇದೊಂದು ಬ್ಯಾಗ್ ಐತಿ, ಇದೊಂದು ತೊಗೊಳೋ ಅಂತೀನಿ. ಆ್ಯಂಡ್ ಇದು ಬಟ್ಟೆ ಅದ ಫುಲ್. ಇದ್ರೊಳಗೆ ಇದ್ರೊಳಗೆ ನನ್ನ ಲ್ಯಾಪ್ಟಾಪ್, ಕ್ಯಾಮ್ರಾ ಗ್ಯಾಮ್ರಾ ಇಲ್ಲ, ಡ್ರೋನಿಗೆ ಏನೆಲ್ಲ ಆಕ್ಸರೀಸ್ ಅದಾವೆ, ಎಲೆಕ್ಟ್ರಾನಿಕ್ಸ್. ಆ್ಯಂಡ್ ಇದೊಂದು ಬ್ಯಾಗ್ ಐತಿ, ಸೊ ಇದು ಟ್ಯಾಂಕ್ ಬ್ಯಾಗ್ ಒಳಗೆ ಬರ್ತೈತಿ. ಸೊ ಇಷ್ಟ ಅಂದ್ರೆ ಇಷ್ಟ ಐತಿ. ಸೊ ಈಗ ಕಂಪ್ಲೀಟ್ಲಿ ದಾಂಡೇಲಿಗೆ ಹೋಗಿ ಸಿಗ್ತೇನಂತೆ, ಈಗ ಆ್ಯಕ್ಚುಲಿ ಬೈಕ್ದಾಗ ಸಿಗ್ತೇನಂತೆ. ಆ್ಯಂಡ್ ವಿಡಿಯೋ ಯಾರು ಅಂತೀರಿ ಪ್ಲೀಸ್ ಲೈಕ್ ಮಾಡಿರಿ. ಇನ್ಮೇಲೆ ಇಂದ ಟ್ರಾವೆಲ್ ಲಾಗ್ಸ್ ಚಾಲು ಆಗ್ತಾವೆ ಸೀರೀಸ್ ಫುಲ್ ಅಂದ್ರೆ ಫುಲ್ ಫುಲ್ ಲಾಗ್ ಸಿಗಂತ ಭಾಳ ಪ್ರೀತಿ ಕೊಡೋ ಅಂತೀರಿ. ಥ್ಯಾಂಕ್ ಯು ಸೊ ಮಚ್. ಹಿಂಗೆ ಸಪೋರ್ಟ್ ಇರಲಿ. ಸೊ ಹಿಂಗೆ ಜಲ್ದಿ ಜಲ್ದಿ 50K ರೀಚ್ ಆಗೋಣಂತೆ. ಎಸ್. ರೆಡಿ? ಆ್ಯಕ್ಚುಲಿ ಏನೋ, ನಾವು ಆ್ಯಕ್ಚುಲಿ ಎಸ್ಟಿಮೇಟೆಡ್ ಟೈಮ್ ಬೇರೆನೇ ಅಂದ್ಕೊಂಡಿದ್ವಿ, ಬಟ್ ಇದು ಟೈಮ್ ಬೇರೆನೇ ಆಗೈತಿ. ಐ ಡೋಂಟ್ ನೋ, ನಾವಿಬ್ರು ಈಗ ಇದ್ರಾಗ ಹೆಂಗೆ ಹೋಗ್ತೀವಿ ಅಂತೇಳಿ. ಓ ಶಿಟ್, ನಾ ಇದು ಬ್ಯಾಗ್ ಇಡಬೇಕಿತ್ತಲ್ಲೇ. ಚೈನ್ ಈಸ್ ಪರ್ಫೆಕ್ಟ್ಲಿ ಲೂಪ್ಡ್. ಪೆಟ್ರೋಲ್ ಬರೋಬ್ಬರ್ ಹಾಕ್ಸ್ಕೋಬೇಕು ಈಗ ನಾನು. ಇವಾಗ 9 ಆಗ್ಬಿಡುತ್ತೆ, ನಾವು 7:30 ಜಸ್ಟ್ ವಾರ್ಮಪ್ ರೈಡ್ ಅಂತೇಳಿ ಹೊಂಟೆ ನಾನು ಇದನ್ನು. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಇವತ್ತು ಸ್ವಲ್ಪ ರಿನಿ ಆಗೋ ಸಿಚುವೇಶನ್ ಕಾಣತೈತಿ. ಮಳೆಗೆ ಬರಬಾರ್ದು, ಬಿಕಾಸ್ ಭಾಳ ವಾಟರ್ ಸ್ಪೋರ್ಟ್ಸ್ ಆತ, ಭಾಳ 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 ಪ್ಲಾನ್ಸ್ ಅದಾವ, ಡ್ರೋನ್ ಏನು ಹಾರಿಸೋದಾತ ಎಲ್ಲನೂ ಐತಿ. ಸೊ ಅದು ಒಂದು ಥಿಂಗ್. ಈಗ ಸೊ ಪಟ್ ಪಟ್ನ ಇಲ್ಲಿ ರಿಲಯನ್ಸ್ ಒಳಗೆ ಪೆಟ್ರೋಲ್ ಹಾಕ್ಸ್ಕೊಂಬಿಡೋಣ. ಹಾಕ್ಸ್ಕೊಂಡು ಸೀದಾ ಝುಯಿ ಅಂತ ತೊಗೊಂಡು ನೀ ಕ್ಯಾಚ್ಕೊಂಡು ನಂಗೆ ಫೋನ್ಪೇ ಮಾಡ್ತೀನಿ. 660 ಹಾಕ್ಸ್ಕೊಂಡು ಫಸ್ಟ್ 30-60 ಆಮೇಲೆ ಫುಲ್ ಫುಲ್ ಟ್ಯಾಂಕ್ ಆದಂಗೆ ಹತ್ತಲಿದೆ. 660 ರುಪೀಸ್ ಎಷ್ಟು? ಆಲ್ಮೋಸ್ಟ್ ಒಂದು 10 ರೂಪಾಯಿ ಕಡಿಮೆ ಆದಂಗೆ. ಅಂದ್ರೆ ಏನು 100 ರೂಪಾಯಿ ಅಲ್ಲ. ಹತ್ತೆ ಇದು ಹೆಂಗೆ ಆತಂದ್ರೆ, ತಾವ ಫಸ್ಟ್ ಏರಿಸಿ ಆಮೇಲೆ ತಾವ ಕೆಳಗಿಳಿಸ್ದಂಗೆ ಆಗುತ್ತೆ. ಮತ್ತು ನಾ ಜಾಸ್ತಿ ಇದ್ರ ಬಗ್ಗೆ ಮಾತಾಡೋಕೆ ಹೋಗಿಲ್ಲ. ಈಗ ಒಂದು ಟ್ರಿಪ್ 0 ಆಗೈತಿ. ಫೆಂಡರ್ ಬ್ರೈಟ್ನೆಸ್ ಜಾಸ್ತಿ ಮಾಡಿ. ಇದು iPhone 11 ಒಂದು ಏನು ಪ್ರಾಬ್ಲಮ್ ಅಂದರೆ ಬ್ರೈಟ್ ಆಗಂಗಿಲ್ಲ, ಬಿಸಿಲಾಗ ಪ್ರಾಬ್ಲಮ್ ಕೊಡ್ತೈತಿ. ಕಣಂಗಿಲ್ಲೇನು ನಷ್ಟಾಗಿಸ್ತ ಅಂದ್ರೆ ಏನೂ ಮಾಡಿಲ್ಲ, ಸೀದಾ ಅಲ್ಲಿ ಹೋಗ್ತೈತಿ. ಇನ್ನೂ 1 hour 42 minutes ತೋರ್ಸೋದೈತಿ, ಅಂದ್ರೆ ಅರೈವಲ್ ಟೈಮ್ 11 ಗಂಟೆ ತೋರ್ಸೋದೈತಿ. ಸ್ವಲ್ಪ ಲೇಟ್ ಆತದೆ, ಸ್ವಲ್ಪ ಎಲ್ಲ ಭಾಳ ಲೇಟ್ ಆತ ಆ್ಯಕ್ಚುಲಿ. ಅಂದ್ರೆ ಒಂದು 10 ಗಂಟೆ ಅಂದ್ರೆ ಇರಬೇಕಿತ್ತು. ಆಲ್ಮೋಸ್ಟ್ 1 hour ಲೇಟ್ ಆದಂಗೆ ನಾವು ಈಗ ಜಲ್ದಿ ಎದಕ್ಕೆ ಬಿಡ್ಬೇಕಂದ್ರೆ, ಒಂದು ಟ್ರಾಫಿಕ್ ಕ್ಲಿಯರ್ ಆಗ್ಬಿಡ್ತೈತಿ, ಟ್ರಾಫಿಕ್ ಇರೋಂಗಿಲ್ಲ, ಸೀದಾ ಸ್ವಿಂಗ್ ಅಂತ ಹೊಡಿತೇವೆ. ಊರು ಕ್ರಾಸ್ ಮಾಡಿಂದ ಏನೂ ಪ್ರಾಬ್ಲಮ್ ಇಲ್ಲ, ಊರು ಕ್ರಾಸ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್. ವಾ ಬಿಟೆ, ವಾ ವಾ ವಾ. ಓಕೆ, ತಡಿ ಮಾ. ಓಹೋ, ಸ್ವಲ್ಪ ಆಡ್ರಿನ್ ರಶ್ ಕೊಡ ಅಂತೈತೆ ನನಗೆ, ಸ್ವಲ್ಪ ಕಾಮಾಗೆ ಓಡಿಸ್ಬೇಕು. ನಂಗೆ ಅದು ಓಡ್ಸೋಕ್ಕಾಗ ಅಂತಿಲ್ಲ, ಸಿಂಪಲ್ ಸ್ವಲ್ಪ ಕಾಮ್ನೆಸ್ ಇನ್ನೂ ಬರಬೇಕು ನನ್ನ ರೈಡಿಂಗ್ ಒಳಗೆ ಇವಾಗ. ಬಿಕಾಸ್ ಭಾಳ ದಿನದಾಗಿಂದ ರೈಡ್ ಮಾಡೋ ಅಂತಲ್ಲ, ಸ್ವಲ್ಪ ಅದು ಫೀಲ್ ಐತೆ ಆಡ್ರಿನ್ ರಶ್. ಹಳ್ಳಾಳ ಶಿವಾಜಿ ಸರ್ಕಲ್ ಏ ಲೆಫ್ಟ್ ಸ್ಟ್ರೇಟ್ ಹೋದ್ರೆ ಲೋಕೆ. ಓ, ಗೋವಾ ಹಾಕಿವಲ್ಲ ಹಂಗೆ. ಇವಾಗ ಒಂದು ಆಲ್ಮೋಸ್ಟ್ ಇನ್ನೊಂದು 11-12 kilometers ಇರಬೇಕು ದಾಂಡೇಲಿಗೆ. ಸೊ ಇಲ್ಲೊಂದು ಬ್ರೇಕ್ ತೊಗೊಂಡೇವಿ, ನೀರು ತೊಗೊಂಡಿರ್ಬೇಕಿತ್ತು, ನೀರು ತೊಗೊಂಬಂದಿಲ್ಲ. ಪ್ರೋಟೀನ್ ಬಾರ್ಸ್ ಎಲ್ಲ ಹಸುವಾಗ ಅಂತೈತೆ ನನಗೆ, ಲಿಟ್ರಲಿ ಹಸುವಾಗ ಅಂತೈತೆ. ನೀರು ತೊಗೋಬೇಕಿತ್ತು, ನೀರು ತೊಗೊಂಡಿಲ್ಲ. ರೋಡ್ ಭಾಳ ಅಂದರೆ ಭಾಳ ಹೊಲಸ್ ಕಂಡೀಷನ್, ಹೋಗ್ಬಿಡೋಣಂತೆ. ರೋಡ್ ಭಾಳ ಅಂದರೆ ಭಾಳ ಹೊಲಸ್ ಕಂಡೀಷನ್ದಾಗೈತಿ. ಆ್ಯಂಡ್ ಏನಂತಾರೆ ಹೆಂಗೈತಿ, ಹೊಲಸೋಣೆಲ್ಲ ಹಾಳಾಗ್ತದೆ. ಭಾಳ ಹೊಲಸ್ ಅಂದ್ರೆ ಹೊಲಸ ರೋಡ್ ಕಂಡೀಷನ್ ಆಗೈತಿ. ಇದಕ್ಕೆ ಅಷ್ಟು ಹೊಲಸ ಆಗೈತಾನೆ. ನಾ ಲಾಸ್ಟ್ ಟೈಮ್ ಓದರ್ಸ್ ಬಂದಾಗ ಎಲ್ಲ ಕ್ರೆಡಿಟ್ ಕರೆಕ್ಟ್ ಚಲೋನೇ ಇತ್ತು. ರೀಸೆಂಟಾಗಿ ಬಂದಾಗ ಚಲೋನೇ ಇತ್ತು. ಈಗ ಮಳೆ ಆಗೋಕಿನ ಮುಂಚೆ ಚಲೋ ಇತ್ತು.
ಈಗ ಭಾಳ ಅಂದ್ರೆ ಭಾಳ ಹೊಲಸಾಗೈತಿ. ಇವಾಗ ನೋಡ್ತೈತಿ ಎಲ್ಲನೂ ಪ್ರಾಪರ್ಲಿ ಹೊಂಟೈತಿ ಗಾಡಿ. ಈ ಗಾಡಿದಂತೂ ಏನೂ ಪ್ರಾಬ್ಲಮ್ ಇಲ್ಲ. ಹಾಂ ನೈಸ್. ಫುಲ್ ವೆದರು ಫುಲ್ ಪ್ಲೆಸೆಂಟ್ ಐತಿ. ಏನು ಹಿಂಗೆ ಫುಲ್ ಸನ್ನಿ ಇಲ್ಲ, ಫುಲ್ ಕೋಲ್ಡ್ ಇಲ್ಲ. ಅಲ್ಲಿ ನಡ್ಬಾರ್ಕ್ ನಂಬರ್ಕ್ ಫಾಗು ಬರ ಅಂತಿತ್ತು. ಬಟ್ ಬಟ್ ನಾ ಮುಗಿಸ್ತೈತಿ. ಬಿಡು ಬೇಡ. ಹಾಂ ಬಿಡು. ಅವನೈತಿಲ್ಪ ಎಸ್ ಹತ್. ಬ್ರೇಕ್ ತೊಗೊಂಡಿದ್ದು ಭಾಳ ಹೆಲ್ಪ್ಫುಲ್ ಆಯ್ತು. ಸ್ವಲ್ಪ ರಿಲ್ಯಾಕ್ಸ್ ಆಯ್ತು ಬಾಡಿ ಗಿಡಿ. ಯಾಕಂದರೆ ನಾನು ಯಾವಾಗಲೂ ಯೂಶ್ವಲಿ ರೈಡಿಂಗ್ ಪ್ಯಾಂಟ್ ಹಾಕೊಂಡು ಬಂದು ಹೊಡೆದಿರ್ತೀನಿ. ಸೊ ನಾನು ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದೆನಲ್ಲ ಈಗ. ಸೊ ಅಷ್ಟು ಕಂಫರ್ಟೇಬಲ್ ಇಲ್ಲ ನನ್ನ ಸೀಟ್ ಪೊಸಿಷನ್. ಸೊ ಅದಕ್ಕೆ ಸರ್ಕ್ಯುಲೇಷನ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿತ್ತು. ಸೊ ಇವಾಗ ಮತ್ತೆ ಬ್ಯಾಕ್ ಟು ಟ್ರ್ಯಾಕ್. ಅಪ್ಪ ಮುಂದೆ ಎಲ್ಲರೂ ಸ್ಟಾಪ್ ತೊಗೊಂಡಾಗ ಸಿಗ್ತೀನಿ. ಬಿಕಾಸ್ ಇದು ಭಯಂಕರ ಪ್ರಾಬ್ಲಮ್ ಆಗತ್ತೈತೆ ನಮಗೆ. ನಮಗೆ ಈ ರೈಡ್ ಒಳಗೆ ಗೊತ್ತಾಗ್ಬಿಡ್ತೈತಿ ಈ ಗಾಡಿ ಪಿಲಿಯನ್ ಜೊತೆನೂ ರೈಡ್ ಮಾಡ್ಬೋದು ಇಲ್ಲೋ ಅಂತೇಳಿ. ಹಾಂ ಎಸ್, ಇವಾಗ ಬಂದಿದ್ದಿಲ್ಲ ಯಾವುದೋ ಒಂದು ಸೂಪರ್ ಡ್ಯಾಮ್ ಅಂತ. ಆಬ್ವಿಯಸ್ಲಿ ಕಾಳಿ ನದಿ ರಿವರ್ ಇದ್ದು ಒಂದು ಬ್ರಿಡ್ಜ್ ಕ್ರಾಸ್ ಮಾಡೋ ಅಂತೈತಿ. ಬ್ರಿಡ್ಜ್ ಕ್ರಾಸ್ ಮಾಡೋ ಅಂತೈತಿ. ಸೊ ನಿಂತೈತಿ ಫುಲ್ ಈ ಕಡೆನೂ ಫುಲ್ ಎಲ್ಲ ನದಿ ಹರ ಅಂತೈತಿ. ಫುಲ್ ಫೋರ್ತ್ಲೆ ನೈಸ್ ಕ್ಯೂಟ್ ಬ್ರಿಡ್ಜ್ ಐತಿ. ಡ್ರೋನ್ ಹಾರಿಸ್ಬೇಕಂತೈತಿ ನೋಡೋಣ ಅಂತ. ಏನಾಕೈತಿ ನನಗೆ ಲಿಟ್ರಲಿ ಗೊತ್ತಿಲ್ಲ. ಆ್ಯಂಡ್ ಇದು ಭಾಳ ಕ್ಯಾಮ್ರಾ ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗೋಂತೈತಿ ಈ ರೀತಿ ಶಾರ್ಟ್ಸ್ ತೊಗೊಳಕ್ಕೆ. ವೈಡ್ ಹೆಂಗೆ ಅದಾತ ನನ್ನ ವಾಯ್ಸ್ ಕ್ಲಿಯರ್ ಐತೆ ಅಂತ ತಿಳ್ಕೊತೀನಿ. ಬಿಕಾಸ್ ಇಲ್ಲೇನೇ ನದಿ ಫುಲ್ ಜೋರು ಅಂದ್ರೆ ಜೋರು ಹರ ಅಂತೈತಿ. ಎಸ್ ಡೋಂಟ್ ಹೆಂಗಾದ್ರು ಪ್ಲೀಸ್ ಲೈಕ್ ಮಾಡಿರಿ. ನಂಗಂತೂ ಮಸ್ತ್ 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 ಅನಿಸ್ತು. ಆ್ಯಂಡ್ ನಂಗೆ ಇನ್ಸ್ಟಾಗ್ರಾಮ್ ಹೋಗಿ ಫಾಲೋ ಮಾಡಿರಿ. ಆ್ಯಂಡ್ ಕಮೆಂಟ್ ಮಾಡಿರಿ ಮತ್ತು ಏನರ ಇಂಥ ಪ್ಲೇಸ್ ಇದ್ರೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ. ಡ್ರೋನ್ ಶಾಟ್ಸ್ ಹಂಗಿದ್ರು ಕಮೆಂಟ್ ಮಾಡಿರಿ. ಹಂಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ತೊಗೊಂಡು ಬರ್ರಿ. ಓಕೆ, ರೆಕಾರ್ಡಿಂಗ್ ಆನ್ ಆದಪ್ಪ. ಈಗ ಅಂತೂ ಮೈಕಿಗೆಲ್ಲ ಕರೆಕ್ಟ್ ಬರ ಅಂತ ತಿಂತೀನಿ. ಡ್ರೋನ್ ಶಾಟ್ಸ್ ಲೈಕ್ ಆದ ಅಂತ ತಿಂತೀನಿ. ಆಹಾ, ಸ್ವಲ್ಪ ರಿಸ್ಕಿ ರಿಸ್ಕಿ ತೊಗೊಂಡು ಡ್ರೋನ್ ಶಾಟ್ಸ್ನ ತೊಗೊಂಡೀವಿ. ಸೊ ಸ್ವಲ್ಪ ನೀವು ಲೈಕ್ ಮಾಡಬೇಕಂತ ಹೇಳ್ತೀನಿ. ಹೋಗ್ರಿ. ಟಿಜುಕುಟಿ ರೆಸಾರ್ಟ್ ಅಂತ. ಫಾಲ್ಸ್ ಹೋದೆ ಅಂದ್ರೆ ಫಾಲ್ಸ್ ಅಂದ್ರೆ ಫುಲ್ ರಾಕ್ ಐತಿ, ಫುಲ್ ಫಾಲ್ಸ್ ಐತಿ, ಬಟ್ ಭಾಳ ಡೇಂಜರಸ್ ಅದ. ಓಕೆ, ನಮ್ದು ಇಲ್ಲಿ ರೆಸಾರ್ಟ್ ಬಂದೈತಿ ತಿಜುಕುಟಿರ ಅಂತ. ಏನು ಆಫ್ ರೋಡ್ ಇತ್ತು ಇದೆ. ಏ ಮಜಾ ಬರ್ತೈತೋ ಇಲ್ಲಿ. ಬೈದೇವೆ ಆಕಾಶ್ ಮನೆಗೆ ಹೇಳ ಬಂದಿಲ್ಲ. ಏನಿದು ಫುಲ್ ದಟ್ಟ ಕಾಡುದಾಗ ಬಂದೇವೆ ನಾವೀಗ. ಆಹಾ, ನಂಗೆ ರೆಸಾರ್ಟಿಗೆ ಹೋದ್ಬೇಡ, ಇಂಥದ ಟ್ರೇಲ್ ಕೊಟ್ರೆ ರಾಮ್ ಹೊಡಿತೀನಿ. ಏ ಕಲ್ಲು ಹಾರಿ ಕಾಲುವೆ ಬಡೀತು. ವಾ ಮಸ್ತ್ ಐತಲ್ಲ ಇದೆ. ಏ ಫುಲ್ ಸ್ಟೇಕೇಶನ್ ಮಸ್ತ್ ಐತಿ ಇಲ್ಲಿ. ಹಾಂ, ಇನ್ನು ಮುಂದೆ ಹೋಗ್ಬೋದು. ಎಷ್ಟು ಹೊಡೆದಿತ್ತು ರೆಸಾರ್ಟ್ ಇದೆ. ಸೆಕ್ಸಿ ವಿಡಿಯೋ ಫೆಕ್ಸಿ ಫೋಟೋ ಬರ್ತಾವೆ ಇಲ್ಲಿ. ಇಲ್ಲಿ ಕ್ಯಾಂಪಿಂಗ್ ಮಾಡ್ಬೋದಿತ್ತು ನೋಡು ಟೆಂಟ್ ತೊಗೊಂಬಂದು. ನಮ್ ಗೀಕಿ ಆಕಾಶ್ ಅವರು ಎಷ್ಟು ಎಕ್ಸೈಟೆಡ್ ಇದಾರೆ ಅಂದ್ರೆ ಶೂದ ಟ್ಯಾಗ್ನೇ ತೆಗ್ದಿಲ್ಲ. ಶೂ ತಗತ್ತಾಗದ್ ನೆನಪರ್ಬಿಟ್ಟೇನೆ. ಸೊ ಈಗ ಚೆಕ್ ಇನ್ ಆಗೋಣ. ಚೆಕ್ ಇನ್ ಆಗಿ ಎಸ್ ಈಗ ನಾನು ರೂಮ್ ಟೂರ್ ಕೊಡ್ತೀನಿ ಅಂತ. ಜಸ್ಟ್ ಒಂದು ರೆಸಾರ್ಟ್ ಟೂರ್ ಕೊಟ್ಬಿಡ್ತೇನೆ ಅಂತ. ಇದು ನೋಡ್ರಿ, ಇಲ್ಲೇ ಆ್ಯಕ್ಚುಲಿ ನಾವು ಬೈಕೆಲ್ಲ ಅಲ್ಲಿ ಪಾರ್ಕ್ ಮಾಡ್ಬೇಕು. ಈವನ್ ಕಾರ್ ಗಿರೆಲ್ಲ ಅಲ್ಲಿ ಪಾರ್ಕ್ ಮಾಡ್ತೀವಿ. ಸೊ ಅಲ್ಲೆಲ್ಲ ರಿಸೆಪ್ಷನ್ ಆಯ್ತು, ಫುಡ್ ಆಯ್ತು, ಎಲ್ಲನೂ ಎಲ್ಲ ಇರ್ತೈತಿ. ಸೊ ಹಿಂಗೆ ಬರ್ತೀವಿ, ನೋಡ್ಕೊಂಡು ಬರ್ತೀವಿ. ಇಷ್ಟಕೊಂಡೆಲ್ಲ ಇಲ್ಲೊಂದು ಆಯ್ತು, ಮತ್ತು ಅಲ್ಲೊಂದು, ಮತ್ತು ಆಮೇಲೆ ಒಂದು ಸ್ಮಾಲ್ ಪಾಂಡ್ ಇದ್ದಂಗೆ ಐತಿ. ಸೊ ಸಣ್ಣಂಗೆ ಇಲ್ಲೇನೋ ಕಾಟೇಜಸ್ ಅದಾವೆ. ಸೊ ಇಲ್ಲೆಲ್ಲ ನಾನು ಬೈಕ್ ತೊಗೊಂಬಂದಿಲ್ಲ, ಇಲ್ಲಿಂದ ಬೈಕ್ ತೊಗೊಂಬರ್ಬೋದು. ಆ್ಯಂಡ್ ಇಲ್ಲೆಲ್ಲ ಬಟ್ಟೆ ಒಣಕೈತಿ. ಸೊ ಇಲ್ಲಿ ಇದಿಲ್ಲ ಐತಿ ನಮ್ಮದು ಕಾಟೇಜ್. ಸೊ ಕಾಟೇಜ್ ಇಲ್ಲಿ ಒಳಗಡೆ ಹೋಗೋಣ ಅಂತ. ಇಲ್ಲಿ ನೋಡ್ರಿ, ರೂಮ್ ಎಂಟರ್ ಅದಕ್ಕೂಲೇ ಇಲ್ಲ ಐತಿ. ಡಬಲ್ ಬೆಡ್ ಐತಿ ಇಲ್ಲೇ. ಆ್ಯಂಡ್ ಇದು ಕಂಫರ್ಟಬಲ್ ಅಂತ ಕಂಫರ್ಟಬಲ್ ಐತಿ. ಆ್ಯಂಡ್ ಇಲ್ಲ ನಂದೆಲ್ಲ ಫುಲ್ ಗ್ಯಾಜೆಟ್ಸ್ ಎಲ್ಲ ತುಂಬಿಟ್ಟಿದೆ. ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ಇತ್ತು, ಅಲ್ಲಿ ಒಂದು ಜಂಕ್ಷನ್ ಬಾಕ್ಸ್ ಹಾಕೊಂಡು ಎಲ್ಲನೂ ಪವರ್ ಚಾರ್ಜ್ ಇದು ಮಾಡುವಂತಿದೆ. ಸೊ ಇದು ನಮ್ಮ ಬಟ್ಟೆ ಬ್ಯಾಗ್, ಇದು ನಮ್ಮದು ಎಲ್ಲ ಕ್ಯಾಮ್ರಾಸ್, ಲ್ಯಾಪ್ಟಾಪ್, ಎವ್ರಿಥಿಂಗ್. ಸೊ ಡ್ರೋನ್ ಐತಿ, ಡ್ರೋನ್ ಹಾರಿಸ್ಬೇಕು ಇವಾಗ. ಅದು ಟ್ಯಾಂಕ್ ಬ್ಯಾಗ್ ಅಂತ ಐತಿ. ಇದು ಹೆಲ್ಮೆಟ್ ಇಟ್ಟಿದೆ ಇಲ್ಲೇ. ಆ್ಯಂಡ್ ಇಲ್ಲೇ
ಬರ್ತೈತಿ ನಮ್ದೆಲ್ಲ ಬಂಜಿ ಕೊಡತ್ತೆ ಎಲ್ಲಾನು ಇಟ್ಟಿದೆ ಇಲ್ಲ. ಆ್ಯಂಡ್ ನೀವು ಇಲ್ಲಿ ಕಾಫಿ ತೊಗೊಂಡು ಕೊಟ್ಟಿದ್ರು ಅವ್ರಿಗೆ. ಆ್ಯಂಡ್ ಇಲ್ಲೊಂದು ದೊಡ್ಡ ಹ್ಯೂಜ್ ವಿಂಡೋ ಐತಿ, ಇದನ್ನು ನೀವು ಪ್ರೈವೇಸಿಗೆ ಲಾಕ್ ಮಾಡ್ಕೋಬೋದೆ. ಆ್ಯಂಡ್ ಇಲ್ಲೂ ಒಂದು ದೊಡ್ಡ ಹ್ಯೂಜ್ ವಿಂಡೋ ಐತಿ, ಸೊ ಡೈರೆಕ್ಟ್ ಸನ್ಲೈಟ್ ಬರ್ತೈತಿಲ್ಲ, ಸೊ ಇದನ್ನು ನೀವು ಬ್ಲಾಕ್ ಮಾಡ್ಕೋಬೋದು ಬಾಡ ಅಂತಂದರೆ. ಡಸ್ಟ್ಬಿನ್ ಐತಿ ಇಲ್ಲ ಸ್ಮಾಲ್, ಹಂಗೆಲ್ಲ ಇಲ್ಲ ಪೇಸ್ಟ್ ಬರ್ಸು, ಫೇಸ್ ವಾಶು, ಶಾಂಪು ಗಿಂಪು ಎಲ್ಲ ಅದಾವೆ ಇಲ್ಲಿ, ಇದಿಷ್ಟ ಆಯಿತು. ಆ್ಯಂಡ್ ಇಲ್ಲಿ ಬಾತ್ರೂಮ್ ಬರ್ತೈತಿ, ಬಾತ್ರೂಮ್ ಹೋಗ್ಬೇಕಂದ್ರೆ ಫಸ್ಟ್ ಇದನ್ನು ಆನ್ ಮಾಡ್ಕೋಬೇಕು. ಆ್ಯಂಡ್ ಆ್ಯಕ್ಚುಲಿ ಗೀಝರು ಐತಿ, ಆ್ಯಕ್ಚುಲಿ ಗೀಝರ್ ಐತಿ, ಒಂದು ಗೀಝರ್ ಐತಿ ಆನ್ ಮಾಡ್ಕೋಬೋದು. ಇಲ್ಲಿ ವೆಂಟಿಲೇಟರ್ ಐತಿ, ಇಲ್ಲಿ ಸಿಂಕ್, ಆ್ಯಂಡ್ ಇದೇ ಒಂದು ಓವರ್ ಕೊಟ್ಬಿಡ್ತೀನಿ ಅಂತ, ಟಾಪ್ ಆತ ಲೈಟ್ಸ್ ಆತು ಎವ್ರಿಥಿಂಗ್. ಆ್ಯಂಡ್ ಇದೇನೈತಲ್ಲ, ಇದು ಪರ್ಫೆಕ್ಟ್ ಪರ್ಫೆಕ್ಟ್ ರೂಮ್ ಐತಿ, ಒಂದು ಕಪಲ್ ಏನೋ ಬಂದಿರ್ಬೋದು, ಇಲ್ಲಾಂದ್ರೆ ಇಬ್ರು ಫ್ರೆಂಡ್ಸು ಇರ್ಬೋದು. ಆ್ಯಂಡ್ ಇದಕ್ಕಿಂತ ಜಾಸ್ತಿ ಇನ್ನೊಂದು ಏನೈತಂದ್ರೆ ಡಾರ್ಮೆಟ್ರಿ ಐತಿ, ಸೊ ಡಾರ್ಮೆಟ್ರಿನ ಹೋಗಿ ತೋರಿಸ್ರಿ ಅಂತ. ಬಿಕಾಸ್ ಗ್ರೂಪ್ ಬಂದ್ರೆ ಇಲ್ಲಿ ಮಜಾ ಅಂತ ತಿಳ್ಕೊತೀನಿ, ಬಿಕಾಸ್ ಭಾಳ ಸ್ಪೇಷಿಯಸ್ ಐತಿ, ಇಲ್ಲಿ ಮಸ್ತ್ ಮಜಾ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸ್ಟೇಕೇಶನ್ ಮಾಡ್ಬೋದು, ವೈಫೈನೂ ಐತಿ ಇಲ್ಲ ಆ್ಯಕ್ಚುಲಿ. ಸೊ ನೀವು ಬಂದು ನಿಮ್ಮ ವರ್ಕ್ ಫ್ರಮ್ ಹೋಮ್ ಅಂತ ಆರಾಮ್ಸೆ ಲಾಂಗ್ ಡೇಸ್ನು ಇಟ್ಕೋಬೋದು. ಇಲ್ಲಿ ಒಂದು ರೀತಿ ಹೀಲಿಂಗ್ ಆಯ್ತು, ರಿಫ್ರೆಶಿಂಗ್ ವೈಬ್ಸ್ ಸಿಗ್ತಾವೆ ಅಂತ ಇಲ್ಲಂತ ಹೇಳ್ತೀನಿ. ಸೊ ಇವಾಗ ನಂದು ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ನಿಮಗೆ ವಿಡಿಯೋ ಎಂಡಿಂಗ್ ತನಕ ನೋಡಿರಿ, ಫುಲ್ ಡಾರ್ಮೆಟ್ ಇಟ್ಟವ್ರ ಅಥವಾ ಫುಲ್ ಎಲ್ಲಾನು ಸಿಗ್ತಿರ್ತಾವೆ. ಸೊ ಪ್ಲೀಸ್ ಲೈಕ್ ಮಾಡ್ರಿ ಅಂತ ತಿಳ್ಕೊತೀನಿ. ಆ್ಯಂಡ್ ಕಮೆಂಟ್ ಮಾಡಿರಿ. ಆ್ಯಂಡ್ ಇದ್ರದ್ದು ಏನೇನು ರೆಸಾರ್ಟ್ ಅದ ಇದೆಲ್ಲ ಎಲ್ಲ ಡಿಸ್ಕ್ರಿಪ್ಷನ್ ಆಗಿರ್ತೈತಿ, ಸೊ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಹಿಮಾಲಯ ಅಂದಾಗೆಲ್ಲ ಇಲ್ಲಿ ಇಟ್ಕೊಂಡು ಇಟ್ಕೊಂಡೆ ಅಲ್ಲೇ ಇರ್ತೈತಿ. ಏಯ್ ಇಷ್ಟು ಮುಂದೆ ಇರಂಗಿಲ್ಲ, ಇದನ್ನು ಮುಂದೆ ಹಾಕು. ಬಾಯ್ಸ್ ನಾವೀಗ ಗೋ ಕಾರ್ಟಿಂಗಿಗೆ ಬಂದೀವಿ. ನಮ್ಮ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಲ್ಲೇ ಹಚ್ಚಪ್ಪ, ಬಟ್ ಇದು ಇಷ್ಟ ಐತಿ, ಹಿಂಗೆ ಬಂದು ಹಿಂಗೆ ಐತಿ. ಇವಾಗ ಟಿಕೆಟ್ ತೊಗೊಂಡೈತಿ ಎರಡು ನನಗೆ ಆಕಾಶಿಗೆ ಗೋ ಕಾರ್ಟಿಂಗ್. ಇಷ್ಟ ಐತಿ ನೋಡಿರಲ್ಲ, ಸಿಂಪಲ್ ಹಿಂಗೆ ಹೋಗಿ ಮತ್ತೊಬ್ಬ ಸಿಂಗ ಬರೋದೈತಿ. 300 rupees ಐತಿಕ್ಕೆ, 4 lakh ಕೊಡೋ ಅಂತಾರೆ. ಇಟ್ ಇಸ್ ಎಕ್ಸ್ಪೆನ್ಸಿವ್ ಐತಿ, ಬಿಕಾಸ್ ನಾ ಮೈಸೂರೊಳಗೆ ಆಯ್ತು ಮತ್ತು ಇವನು ಲೋನಾವಳಗೆ ಇದಕ್ಕಿಂತ ಭಾಳ ಲಾಂಗ್ ಇದು ನೋಡ್ದಾನ. ಆ್ಯಂಡ್ ಏನಂತಾರೆ ಇದಕ್ಕಿಂತ ಚಲೋ ಐತೆ, ಎಕ್ಸ್ಪೆನ್ಸಿವ್ ಐತಿ. ಇವಾಗ ಹೋಗೋಣ, ನಾ ಫಸ್ಟ್ ಹೋಗ್ತೀನಿ, ದೆನ್ ಆಕಾಶ ಹೋಗ್ತಾನೆ. ಮತ್ತು ಇನ್ನೊಂದು ಹೆಲ್ಮೆಟ್ ಬರ್ಬೇಕು ರೀ. ಈಗ ಇದು ಆ್ಯಂಗಲ್ ಹೆಂಗೆ ಬರ್ತೈತಿ ಏನು ಗೊತ್ತಿಲ್ಲ, ನೋ ಐಡಿಯಾ. ನಾನು ಟ್ರಾ ಮಾಡ್ತೀನಿ ಹಾಕೊಂಡು. ಅದು ಹೊರಗೆ ನಿಂತ ಫೋಟೋ ತಗೊಂತೈತಿ ಅನ್ಕಂಫರ್ಟೇಬಲ್ ಐತಿ, ಹೊಡೆದಿಲ್ಲ ನೀವು ಅರ್ಲಿಕ್ಕೆ. ದಿಸ್ ಇಸ್ ಭಾಳ ಅನ್ಕಂಫರ್ಟೇಬಲ್ ಐತಿ, ಐ ನೋ ಇದು ಆ್ಯಂಗಲ್ ಹೆಂಗೆ ಬರ್ತೈತಿ ಏನು ನೋ ಐಡಿಯಾ. ಗಾಡಿ ಹಿಂದೆ ಹೊರ ಅವ ನಿಂದ್ರಂಗಿಲ್ಲ, ಕ್ಯಾಮ್ರಾ ಹಿಡ್ತಾನಲ್ಲ ಅಷ್ಟೇ. ಇದಕ್ಕೆ ಏನಕ್ಕೈತಿ ಏನು ಕ್ಯಾಮ್ರಾ? ಹಾಂ ಸೊ ಅಲ್ಲೋ ಅಲ್ಲಿ ಅವ ನಿಂತದೇನೆ ಇದೇನೆ ಎರಡು ಒಂದೇ ಅಲ್ಲ. ಹಾಂ ಟೈರ್ ಮೇಲೆ ನಿಂದ್ರಪ್ಪ, ಕಲ್ಲೋ ಆ್ಯಂಗಲ್ ಶಾರ್ಟ್ ತಗೋ ಆತ. ಹ್ಞೂ ಚಲೋ ಎಸ್ ಮುಚ್ಕೊಳ್ಳಿ. ಓ ಮೈ ಗಾಡ್, ಕಾರ್ ಡ್ರೈವಿಂಗ್ ಬರಂಗಿಲ್ಲ. ಮಸ್ತ್ ಅನ್ನ ಮಸ್ತ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಮಜಾ ಏನೋ ಬಂತು. ಬಟ್ ಈಗ ಆಕಾಶದಿಂದ ನಿಂತು ಬಿಟ್ಟೈತಿ, ಇದನ್ನು ತೊಗೊಂಡಾರ ಈಗ ಅಲ್ಲೇ ಆಕಾಶದಿಂದ ನಿಂತು ಅಲ್ಲಿ ಹೋಗಿ ಮಿಡ್ಲ್ ನಿಂತು ಬಿಟ್ಟೈತೆ ನಮ್ಮ ಗಾಡಿ. ಅದಕ್ಕನ ಗೊತ್ತಿಲ್ಲ, ಅನ್ನೋದ್ರು ಮಜಾ ಬಂತು. ಬಟ್ ಐನೋ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು ನನಗೆ. ಮತ್ತು ವಾಸ್ ಇಲ್ಲಿ ಫೋಟೋ ವೀಡಿಯೋ ಮಾಡ್ತಾರಂಥವ್ರು ಲೈಕ್ ಆದರೆ ನೀವು 100 rupees ಕೊಟ್ಟು ಹೋಗ್ಬೋದಂತೆ ನಮಗೆ. ಇಲ್ಲಿ ವೀಡಿಯೋ ಮಾಡೋಕೆ ಬಿಡ ಅಂತಿಲ್ಲ ಅವರು. ಬಿಸಿಲಂತೂ ಭಾಳ ಭಯಂಕರ ಭಯಂಕರ ಬಿಸಿಲು ಬಂದ್ಬಿಟ್ಟೈತಿ ಈಗ, ಬೆಳಗ್ಗೆ ಅಂತೂ ಏನಿದ್ದಿಲ್ಲ. ಸೊ ಇವಾಗ ಭಾಳ ಭಾಳ ಪ್ರಾಬ್ಲಮ್ ಆಗೈತಿ, ಮತ್ತೆ ತಪ್ಪಸ್ ಬಂದ ಅಂತ ಹೇಳ್ಕೊತೀನಿ.
100 ಅಡಿ ಹೋಯ್ತು, 200 ಅಡಿ ಹೋಯ್ತು, 300 ಅಡಿ ಹೋಯ್ತು, ಬರ್ತಾ ಇದೆ ಹಾ. ಡ್ರೋನ್ಗೆ ಎಲ್ಲ ಹಾರಿಸಿದ್ವಿ, ಗೋಕಾರ್ಟಿಂಗ್ ಮುಗಿಸಿದ್ವಿ. ಇವಾಗ ಮತ್ತೆ ವಾಪಸ್ ಇದಕ್ಕೆ ಹೋಗ್ಬೇಕು, ರೆಸಾರ್ಟಿಗೆ ಹೋಗಿ ಊಟ ಮಾಡಿ ವಾಟರ್ ಆಕ್ಟಿವಿಟೀಸಿಗೆ ಹೋಗ್ಬೇಕು. ಡ್ರೋನ್ ನಿಂದ ಫುಟೇಜ್ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡ್ರಿ. ಹೆಂಗೆ ಅನಿಸ್ತೆ ಈಗ ಗೋಪುರದಾಗ ಸಿಗ್ತೀನಂತ? ಎಲ್ಲಿ ಹಾಕೋಬೇಡ್ರಿ, ಪ್ಲೀಸ್ ಲೈಕ್ ಮಾಡಿರಿ. ಇಲ್ಲಿ ನೋಡ್ರಿ ಅಂದ್ರೆ ಮಜಾ ಐತೆ ಅಂತ ತಿಳ್ಕೊಂತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋನು ಐತಿ, ಸೊ ಮಿಸ್ ಮಾಡಕ್ ಹೋಗ್ಬೇಡ್ರಿ. ನಾ ಭಾಳ ಅಂದ್ರೆ ಭಾಳ ಅವಸರದಾಗ ಅದೀನಿ ಎಡಿಟ್ ಮಾಡೋ ಅಂತೀನಿ. ಆಕ್ಚುಲಿ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಮಾಡೋದು ಇದಿಲ್ಲ, ಬಿಕಾಸ್ ಇದನ್ನೇ ಆಲ್ಮೋಸ್ಟ್ 15 ಮಿನಿಟ್ಸ್ ಆಗೈತಿ. ಇದ್ರದ್ದು ನೆಕ್ಸ್ಟ್ ಇನ್ಮೇಲಿನ ಗೇಮ್ ಚಾಲು ಆಗೈತೆ ಅಂತ ತಿಳ್ಕೊಂತೀನಿ. ರಿಯಲ್ ಆಟ ಐತೆಲ್ಲ, ವಾಟರ್ ಆಕ್ಟಿವಿಟೀಸ್ ಎಲ್ಲ ಅನ್ನೋದಾವೆ. ಸೊ ಮಿಸ್ ಮಾಡಕ್ ಹೋಗ್ಬಿಟ್ರಿ ಸೆಕೆಂಡ್ ಪಾರ್ಟು. ಆ್ಯಂಡ್ ಈ ವೀಡಿಯೋ ಹಂಗೈತಿ, ಪ್ಲೀಸ್ ಕಮೆಂಟ್ ಮಾಡಿರಿ. ಆ್ಯಂಡ್ ಇವಾಗ ನಾನು ಆ್ಯಕ್ಚುಲಿ ನಾಳೆ ಬೆಳಗ್ಗೆ ಟ್ರಿಪ್ಪಿಗೆ ಹೊಂಟೇನೆ. ಐ ತಿಂಕ್ ಇದು ವೀಡಿಯೋ ನೋಡೋದ್ರೊಳಗೆ ನಾನು ಟ್ರಿಪ್ಪಿಗೆ ಹೋಗಿರ್ತೀನಿ. ಹೋಪ್ ವೀಡಿಯೋಸ್ ಲೈಕ್ ಆಗೋ ಅಂತ ತಿಳ್ಕೊತೀನಿ. ಆ್ಯಂಡ್ ಈಗ ನೆಕ್ಸ್ಟ್ ಅಪ್ಕಮಿಂಗೂ ಟ್ರಾವೆಲ್ ವೀಡಿಯೋಸ್ ಮಸ್ತ್ ಮಸ್ತ್ ಬರ್ತಾವೆ, ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ತಿಳ್ಕೊತೀನಿ. ನೋಟಿಫಿಕೇಶನ್ ಬೆಲ್ ಆನ್ ಮಾಡಿರಿ, ಫುಲ್ ಟಿವಿ ಇದೆ ನೋಡಿರಿ, ಕ್ವಾಲಿಟಿ ಚುಮ್ಮೇಶ್ವರ ಇರ್ತಿದ್ದೆ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಾಗ. ಖುಷಿ ಖುಷಿಯಾಗಿರಿ, ನೆನಾಗ್ತಾ ಇರಿ. ಪೀಸ್ ಔಟ್.